ಗೆಳೆಯರೇ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವೈರಾಣುವಿನ ಸೋಂಕು ನಮ್ಮನ್ನ ಹೇಗೆ ಮಾಡಿದೆ ಅಂದ್ರೆ ಪಕ್ಕದಲ್ಲಿ ನಿಂತು ಯಾರೋ ಕೆಮ್ಮಿದ್ರೂ ಕೂಡ ಅವರನ್ನ ಅನುಮಾನದಿಂದ ನೋಡೋ ಹಾಗಾಗಿದೆ ಹೀಗಿರುವಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದವರನ್ನ ಹೇಗೆ ನೋಡಬಹುದಲ್ವಾ ಜನ ಅದರಲ್ಲೂ ಈಗ ಭಾರತ ಸರ್ಕಾರ ತಗೊಂಡಿರೋ ಆ ಒಂದು ನಿರ್ಧಾರ ಸಾಕಷ್ಟು ಜನರಲ್ಲಿ ಭಯ ಹುಟ್ಟಿಸಿದ್ರೆ ಮತ್ತೆ ಕೆಲವರಲ್ಲಿ ಆಶಾ ಭಾವನೆಯನ್ನ ಮೂಡಿಸಿದೆ ಅದು ಏನು ಅಂತೀರಾ ಅದು ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನ ಏರ್ ಲಿಫ್ಟ್ ಮಾಡಬೇಕು ಅನ್ನೋ ನಿರ್ಧಾರ ಇದು ಜಗತ್ತಲ್ಲೇ ಅತಿ ದೊಡ್ಡ ಏರ್ ಲಿಫ್ಟ್ ಅಂತ ಹೇಳಲಾಗ್ತಾ ಇದ್ದು ಕೇರಳಕ್ಕೆನೇ ಸುಮಾರು 5 ಲಕ್ಷ ಮಂದಿ ಬರಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನು ಇಡೀ ಇಂಡಿಯಾಗೆ ಅದಿನ್ನೆಷ್ಟು ಜನ ಬರಬೇಡ ಅಲ್ವಾ ಹೀಗೆ ಬಂದವರನ್ನ ಅದು ಏನು ಮಾಡ್ತಾರೋ ಏನೋ ಇಲ್ಲಿ ಇನ್ನೆಷ್ಟು ಸಮಸ್ಯೆ ಆಗುತ್ತೋ ಅಂತ ಸಾಕಷ್ಟು ಜನರಲ್ಲಿ ಭಯ ಶುರುವಾಗಿದೆ ಆದರೂ ಕೂಡ ಇದು ನಮಗೆ ಅನಿವಾರ್ಯ ಯಾಕೆಂದ್ರೆ ಅಲ್ಲಿ ಸಿಲುಕಿರೋರೆಲ್ಲ ನಮ್ಮವರೇ ಸೊ ಅವರನ್ನ ಕರೆ ತರಬೇಕು ಇಲ್ಲಿ ಕ್ವಾರಂಟೈನ್ ಮಾಡಬೇಕು ಅವರಲ್ಲಿ ಯಾವ ವೈರಾಣು ಇಲ್ಲ ಅನ್ನೋದು ಖಚಿತವಾದ ಮೇಲೆ ಅವರನ್ನ ಅವರವರ ಮನೆಗಳಿಗೆ ವಾಪಸ್ ಕಳುಹಿಸಬೇಕು ಸದ್ಯಕ್ಕೆ ಇರೋದು ಇದೊಂದೇ ದಾರಿ ಹಾಗಾದ್ರೆ ಈ ಏರ್ ಲಿಫ್ಟ್ ಹೇಗಾಗುತ್ತೆ ಭಾರತೀಯ ವಾಯುಪಡೆ ಹಾಗೂ ನೌಕಾಪಡೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವುದಾಗಿ ಹೇಳ್ತಾ ಇವೆ ಅವರು ಏನೆಲ್ಲ ಮಾಡ್ತಾರೆ ಏನು ಈ ಏರ್ ಲಿಫ್ಟ್ ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ಭಾರತದ ಚರಿತ್ರೆಯಲ್ಲಿ ದಾಖಲಾದ ಅತಿದೊಡ್ಡ ಏರ್ ಲಿಫ್ಟ್ ಅಂತ ಕರೆಸಿಕೊಳ್ಳುವ 1990 ಕಾರ್ಯಾಚರಣೆ ಬಗ್ಗೆ ನಾವು ತಿಳ್ಕೋಬೇಕು ಅವತ್ತು ಭಾರತೀಯರನ್ನ ಏರ್ ಲಿಫ್ಟ್ ಮಾಡಿದ್ದು ಕುವೈತ್ ನಿಂದ ಮತ್ತು ಅದಕ್ಕೆ ಕಾರಣವಾಗಿದ್ದು ಕೊಲ್ಲಿ ಯುದ್ಧ ಗೆಳೆಯರೇ ಈ ಕಾರ್ಯಾಚರಣೆಯ ಕಥೆಯನ್ನ ಆಧಾರವಾಗಿಟ್ಕೊಂಡು ಬಾಲಿವುಡ್ ಒಂದು ಅತ್ಯದ್ಭುತ ಸಿನಿಮಾವನ್ನೇ ನಿರ್ಮಿಸಿಬಿಡ್ತು ಇನ್ನು ಈ ಕಥಾನಕದ ನಿಜವಾದ ಹೀರೋ ಮತುನಿ ಮ್ಯಾಥ್ಯೂಸ್ ಹಾಗಾದ್ರೆ ಏನದು ಕಥೆ ಯಾರು ಆ ಮ್ಯಾಥ್ಯೂಸ್ ಇಷ್ಟಕ್ಕೂ ಅಲ್ಲಿಂದ ಏರ್ ಲಿಫ್ಟ್ ಆಗಿದ್ದು ಎಷ್ಟು ಜನ ಅದು ಯಾಕೆ ವಿಶ್ವದ ಅತಿದೊಡ್ಡ ಏರ್ ಲಿಫ್ಟ್ ಅಂತ ಅನ್ನಿಸ್ಕೊಳ್ತು ನೋಡೋಣ ಬನ್ನಿ 1990 ಆಗಸ್ಟ್ 2 ಮಧ್ಯಪ್ರಾಚ್ಯದ ತೈಲ ಸಂಪದ್ಭರಿತ ರಾಷ್ಟ್ರ ಕುವೈತ್ ಮೇಲೆ ಇರಾಕಿ ಪಡೆಗಳು ಆಕ್ರಮಣ ಮಾಡಿದ್ವು ಸೂರ್ಯೋದಯಕ್ಕೂ ಮೊದಲೇ ಕುವೈತ್ ಅನ್ನು ಪ್ರವೇಶಿಸಿದ್ದ ಸದಾಮ್ ಹುಸೇನ್ನ ಪಡೆಗಳು ಕೆಲವೇ ಗಂಟೆಗಳಲ್ಲಿ ಕುವೈತ್ ಅನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ವು ಒಂದೆರಡು ದಿನಗಳಲ್ಲೇ ಕುವೈತ್ ಸೋಲನ್ನು ಒಪ್ಪಿಕೊಳ್ತು ಇರಾಕ್ನ ಅಂಕೆಗೆ ಒಳಗಾಯಿತು ಅಲ್ಲಿನ ದೊರೆ ಸೌದಿ ಅರೇಬಿಯಾಗೆ ಪಲಾಯನ ಮಾಡಿದ್ದ ಸೈನಿಕರು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ದಿಕ್ಕಾಪಾಲಾದರು ಎರಡು ದಿನಗಳ ಒಳಗಾಗಿ ಆ ಪುಟ್ಟ ರಾಷ್ಟ್ರದ ಬೀದಿಗಳಲ್ಲಿ ಸದಾಮ್ ಹುಸೇನ್ನ ಭಾವಚಿತ್ರಗಳು ರಾರಾಜಿಸಿದ್ವು ಇರಾಕ್ನ ಸೈನಿಕರಂತೂ ಒಂದಿಷ್ಟು ಮಾನವೀಯತೆ ಇಲ್ಲದೆ ಕುವೈತಿಗಳನ್ನ ಕೊಂದು ಮುಗಿಸಿದ್ರು ಸಹಸ್ರಾರು ಜನ ಬೀದಿ ಬೀದಿಗಳಲ್ಲಿ ಪ್ರಾಣ ಕಳ್ಕೊಂಡ್ರು ಆದ್ರೆ ಆ ದೇಶದಲ್ಲಿದ್ದದ್ದು ಕೇವಲ ಕುವೈತಿಗಳು ಮಾತ್ರವಲ್ಲ ಆ ತೈಲ ಸಂಪದ್ಭರಿತ ರಾಷ್ಟ್ರದಲ್ಲಿ ಸರಿಸುಮಾರು 1,70,000 ಮಂದಿ ಭಾರತೀಯರಿದ್ರು ಇವತ್ತು ಕುವೈತ್ನ ಜನಸಂಖ್ಯೆ ಸರಿಸುಮಾರು 45 ಲಕ್ಷ ಆದ್ರೆ 1990 ಆ ಸಂಖ್ಯೆ ಇದ್ದದ್ದು ಸುಮಾರು 5 ಲಕ್ಷ ಅಷ್ಟೇ ಆ 5 ಲಕ್ಷ ಜನಸಂಖ್ಯೆಯಲ್ಲಿ ಭಾರತೀಯರೇ 1.25 ಲಕ್ಷ ಇದ್ರು ಅವರೆಲ್ಲ ಕುವೈತ್ ಮತ್ತು ಇರಾಕ್ ನಡುವಿನ ಸಮರದಲ್ಲಿ ಸಿಕ್ಕಾಕೊಂಡ್ರು ಅವರನ್ನ ರಕ್ಷಿಸುವ ಹೊಣೆ ಭಾರತ ಸರ್ಕಾರದ ಮೇಲೆ ಬಿತ್ತು ಅವತ್ತಿಗೆ ಭಾರತದಲ್ಲಿದ್ದದ್ದು ಸಮ್ಮಿಶ್ರ ಸರ್ಕಾರ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವತ್ತಿನ ಭಾರತದ ಪ್ರಧಾನಮಂತ್ರಿ ಇನ್ನು ವಿದೇಶಾಂಗ ಖಾತೆಯನ್ನ ಐಕೆ ಗುಜ್ರಾಲ್ ಅವರು ನೋಡ್ಕೋತಾ ಇದ್ರು ಅದೊಂದು ಬಹುಮತವಿಲ್ಲದ ಅಸ್ಥಿರ ಸರ್ಕಾರ ಅಂತಹ ಸಮಯದಲ್ಲಿ ಕುವೈತ್ನಲ್ಲಿ ಅತಿದೊಡ್ಡ ಸಮಸ್ಯೆ ತಲೆದೋರಿತ್ತು ಆ ಸಮಸ್ಯೆಯನ್ನ ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ಸರ್ಕಾರ ವಿಫಲವಾಗಿತ್ತು ಕೂಡ ಮತ್ತೊಂದು ಕಡೆ ಕುವೈತಲ್ಲಿದ್ದ ರಾಯಭಾರ ಕಚೇರಿಯನ್ನ ಮುಚ್ಚಿಸಿದ್ದ ಸದಾಮ್ ಬಾಗ್ದಾದ್ನಿಂದಲೇ ವ್ಯವಹರಿಸೋದಕ್ಕೆ ಸೂಚನೆ ಕೊಟ್ಟಿದ್ದ ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಸದಾಮ್ ಹುಸೇನ್ ಕುವೈತನ್ನ ಇರಾಕಿನ 19ನೇ ರಾಜ್ಯವಾಗಿ ಘೋಷಿಸಿಬಿಟ್ಟಿದ್ದ ಒಂದೇ ದೇಶದಲ್ಲಿ ಎರಡೆರಡು ರಾಯಭಾರ ಕಚೇರಿಗಳು ಇರಬಾರದು ಅನ್ನೋ ನಿರ್ಧಾರ ಅವನದಾಗಿತ್ತು ಹೀಗಾಗಿ ಕುವೈತಲ್ಲಿದ್ದ ಲಕ್ಷಾಂತರ ಭಾರತೀಯರನ್ನ ರಕ್ಷಿಸೋ ಕೆಲಸಕ್ಕೆ ತೀವ್ರ ಹಿನ್ನಡೆ ಕೂಡ ಆಯಿತು ಈ ಸಮಯದಲ್ಲೇ ನೋಡಿ ರಿಯಲ್ ಹೀರೋನ ಎಂಟ್ರಿ ಆಗಿದ್ದು ಗೆಳೆಯರೇ ಈ ಕಥೆಯನ್ನ ಆಧರಿಸಿ ಏರ್ಲಿಫ್ಟ್ ಅನ್ನೋ ಮೂವಿಯನ್ನ ಮಾಡಲಾಯಿತು ಆ ಚಿತ್ರದಲ್ಲಿ ಅಕ್ಷಯ್ ಕುಮಾರ್ ನಿರ್ವಹಿಸಿರುವ ಪಾತ್ರದ ನಿಜವಾದ ಕ್ಯಾರೆಕ್ಟರ್ ಈ ಮತ್ತುನಿ ಮ್ಯಾಥ್ಯೂಸ್ ಈ ವ್ಯಕ್ತಿಯನ್ನ ಜನ ಟಯೋಟಾ ಸನ್ನಿ ಅಂತಲೇ ಕರೀತಿದ್ರು ಕುವೈತಲ್ಲಿ ಅತಿದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ಮ್ಯಾಥ್ಯೂಸ್ 1990 ಗಲ್ಫ್ ವಾರ್ ಸಂದರ್ಭದಲ್ಲಿ ತೋರಿದ ಧೈರ್ಯನೇ ಏರ್ಲಿಫ್ಟ್ ಚಿತ್ರವಾಗಿ ನಿರ್ಮಾಣಗೊಂಡಿರುವುದು ಮತ್ತುನಿ ಮ್ಯಾಥ್ಯೂಸ್ 1956ರಲ್ಲಿ ಭಾರತದಿಂದ ಹಡಗಲಿ ಕುವೈತ್ ತಲುಪಿ ಕೇವಲ 24 ವರ್ಷಗಳಲ್ಲಿ ಅತಿದೊಡ್ಡ ಉದ್ಯಮಿಯಾಗಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ರು ಅಲ್ ಸೈರ್ ಗ್ರೂಪ್ ಒಡೆತನದ ಟಾಟಾ ಶೋರೂಮ್ ಅಲ್ಲಿ ಕೆಲಸ ಆರಂಭ ಮಾಡಿದ ಮ್ಯಾಥ್ಯೂಸ್ 1989ರ ಹೊತ್ತಿಗೆ ಅದೇ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಿದ್ರು ಆ ಸಮಯದಲ್ಲಿ ನೋಡಿ ಭಾರತೀಯರು ಸಮಸ್ಯೆಗೆ ಸಿಲುಕಿದ್ದು ಅವತ್ತಿಗೆ ಕುವೈತಲ್ಲಿದ್ದ 1,70,000 ಭಾರತೀಯರ ರಕ್ಷಣೆ ಮಾಡುವ ನಿಟ್ಟಲ್ಲಿ ಭಾರತ ಸರ್ಕಾರ ವಿಫಲವಾದ ನಂತರ ಕಾರ್ಯಪ್ರವೃತ್ತರಾದವರು ಮ್ಯಾಥ್ಯೂಸ್ ಅವರು ತಾವೇ ಮುಂದೆ ನಿಂತು ರಕ್ಷಣಾ ಕಾರ್ಯಗಳನ್ನು ನೋಡಿಕೊಂಡ್ರು ಅಷ್ಟೊತ್ತಿಗಾಗಲೇ ಕುವೈತಲ್ಲಿದ್ದ ಇಂಡಿಯನ್ ಸ್ಕೂಲ್ ಆಫ್ ಕುವೈತ್ಗೆ ಚೇರ್ಪರ್ಸನ್ ಆಗಿದ್ದ ಮ್ಯಾಥ್ಯೂಸ್ ಎಲ್ಲ ಭಾರತೀಯರನ್ನ ಒಂದೆಡೆ ಸೇರಿಸಿ ನಿರಾಶ್ರಿತ ಕ್ಯಾಂಪ್ ಅನ್ನು ತೆರೆದ್ರು ಮೊದಲಿಗೆ ಆ ಕ್ಯಾಂಪ್ಗಳು ಕುವೈತಲ್ಲಿದ್ದ ಇಂಡಿಯನ್ ಸ್ಕೂಲ್ನಲ್ಲೇ ಆಶ್ರಯ ಪಡೆದ್ವು ಆನಂತರ ಮ್ಯಾಥ್ಯೂಸ್
ಭಾರತೀಯ ವಿದೇಶಾಂಗ ಇಲಾಖೆಯನ್ನು ಸಂಪರ್ಕಿಸೋದಕ್ಕೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲೇ ಅವರಿಗೆ ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸಂಜೀವ್ ಕೋಹ್ಲಿ ಅವರ ಸಂಪರ್ಕ ಸಿಕ್ಕಿದ್ದು. ಆ ಇಡೀ ರಕ್ಷಣಾ ಕಾರ್ಯದಲ್ಲಿ ಈ ಇಬ್ಬರ ಪಾತ್ರ ಅತ್ಯಂತ ಮಹತ್ವದ್ದು. ಯಾಕೆಂದರೆ ಆ ಸಮಸ್ಯೆಗಳ ಸಾಗರದ ನಡುವೇನೆ 170,000 ಅಮಾಯಕರ ಪ್ರಾಣಗಳನ್ನು ರಕ್ಷಿಸುವ ಕಾರ್ಯಕ್ಕೆ ಈ ಜೋಡಿ ಮುಂದಾಗಿತ್ತು. ಭಾರತ ಸರ್ಕಾರದಿಂದ ಯಾವ ವಿಶ್ವಾಸಾರ್ಹ ನಡೆ ಕೂಡ ಕಂಡುಬರದಿದ್ದ ಹಿನ್ನೆಲೆಯಲ್ಲಿ ಮ್ಯಾಥ್ಯೂಸ್ ತಮ್ಮ ನೆಟ್ವರ್ಕ್ ಅಲ್ಲಿ ಭಾರತೀಯರನ್ನ ಪಾರ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಕೋಟ್ಯಂತರ ರೂಪಾಯಿಗಳ ವ್ಯವಹಾರವನ್ನ ಲೆಕ್ಕಿಸದೆ ಸಾಮಾನ್ಯ ಭಾರತೀಯರ ಜೀವ ರಕ್ಷಣೆಗೆ ತಮ್ಮ ಪ್ರಾಣವನ್ನೇ ಪಣವಾಗಿಡ್ತಾರೆ. ಕಂಡ ಕಂಡಲ್ಲಿ ಗುಂಡಿಕ್ತಾ ಇದ್ದ ಇರಾಕಿ ಪಡೆಗಳ ನಡುವೆಯೇ ಕುವೈತ್ ನಿಂದ ಬಾಗ್ದಾದ್ಗೆ ಪ್ರಯಾಣ ಮಾಡಿದ ಮ್ಯಾಥ್ಯೂಸ್ ಅಲ್ಲಿನ ರಾಯಭಾರ ಕಚೇರಿಯಲ್ಲಿದ್ದ ರಾಜತಾಂತ್ರಿಕ ಅಧಿಕಾರಿಗಳನ್ನ ಭೇಟಿ ಮಾಡುವಲ್ಲಿ ಸಫಲರಾಗ್ತಾರೆ. ಆ ಮೂಲಕ ರಾಜತಾಂತ್ರಿಕ ವ್ಯವಸ್ಥೆಯ ಮೂಲಕ ಒಂದಷ್ಟು ಸಹಾಯ ಸಿಗುವ ವಿಶ್ವಾಸವನ್ನು ಗಳಿಸ್ಕೋತಾರೆ. ಬಾಗ್ದಾದ್ನಲ್ಲಿದ್ದ ವಿಶ್ವಸಂಸ್ಥೆಯ ಅಧಿಕಾರಿಗಳನ್ನು ಕೂಡ ಮ್ಯಾಥ್ಯೂಸ್ ಭೇಟಿ ಮಾಡಿ ಸಹಾಯವನ್ನು ಅಪೇಕ್ಷಿಸುತ್ತಾರೆ. ಅಲ್ಲಿ ಕೂಡ ಸಕಾರಾತ್ಮಕ ಉತ್ತರ ಸಿಗುತ್ತೆ. ಹೀಗೆ ತಮ್ಮ ಪ್ರಯತ್ನ ಶುರು ಮಾಡಿದ ಮ್ಯಾಥ್ಯೂಸ್ ಆನಂತರ ಇರಾಕಿನ ಟ್ರಾನ್ಸ್ಪೋರ್ಟ್ ಏಜೆನ್ಸಿಗಳ ಜೊತೆ ಮಾತುಕತೆ ನಡೆಸಿದರು. ಆ ಮಾತುಕತೆಯೇ ಲಕ್ಷಾಂತರ ಜನರ ಸಾರಿಗೆ ವ್ಯವಸ್ಥೆಯ ಸಮಸ್ಯೆಯನ್ನು ದೂರ ಮಾಡಿತು. ಅಷ್ಟೇ ಅಲ್ಲದೆ ಒಂದಷ್ಟು ಹಡಗುಗಳ ಮೂಲಕ ಭಾರತೀಯರನ್ನು ವಾಪಸ್ ಕಳುಹಿಸೋ ಬಗ್ಗೆ ಕೂಡ ಮ್ಯಾಥ್ಯೂಸ್ ಚರ್ಚೆ ನಡೆಸ್ತಾರೆ. ಆ ಪ್ರಯತ್ನ ಯಶಸ್ವಿ ಆಗುತ್ತೆ ಅನ್ನುವಾಗಲೇ ಅಮೆರಿಕ ಇರಾಕಿ ನಡೆಯನ್ನು ಖಂಡಿಸಿ ಆ ದೇಶದ ಮೇಲೆ ದಿಗ್ಬಂಧನ ಹೇರಿಬಿಡ್ತು. ಆ ಕಾರಣದಿಂದಾಗಿ ಕುವೈತ್ಗಿದ್ದ ಜಲಸಂಪರ್ಕ ಕಟ್ ಆಯಿತು. ಹೀಗಾಗಿ ಹಡಗುಗಳ ಮೂಲಕ ಭಾರತವನ್ನು ತಲುಪುವ ಅವರ ಕನಸು ಕನಸಾಗಿ ಉಳಿದುಬಿಡ್ತು. ಹಾಗಂತ ಮ್ಯಾಥ್ಯೂ ಧೈರ್ಯ ಕಳ್ಕೊಳ್ಳಿಲ್ಲ. ಅಷ್ಟು ಜನರನ್ನು ವಿಮಾನದ ಮೂಲಕ ಭಾರತೀಯಕ್ಕೆ ತಲುಪಿಸುವ ಯೋಜನೆಯನ್ನು ಸಿದ್ಧ ಮಾಡಿದರು. ಆದರೆ ಆ ಕಾರ್ಯ ಅಷ್ಟೊಂದು ಸುಲಭದ್ದಾಗಿರಲಿಲ್ಲ. ಇರಾಕ್ ಹಾಗೂ ಕುವೈತ್ ಎರಡೂ ದೇಶಗಳು ಯುದ್ಧದ ವಾತಾವರಣದಲ್ಲಿದ್ವು. ಹೀಗಾಗಿ ಕುವೈತ್ನಿಂದಾಗಲಿ ಅಥವಾ ಇರಾಕ್ನಿಂದಾಗಲಿ ವಾಯುಮಾರ್ಗದ ಮೂಲಕ ಜನರನ್ನು ರಕ್ಷಿಸುವುದು ಸೇಫ್ ಅಂತ ಅನ್ನಿಸ್ಕೋತಿರಲಿಲ್ಲ. ಹಾಗಾಗಿನೇ ಕುವೈತಲ್ಲಿದ್ದ ಅಷ್ಟೂ ಭಾರತೀಯರನ್ನ 1,500 ಕಿಲೋಮೀಟರ್ ದೂರದಲ್ಲಿದ್ದ ಜೋರ್ಡಾನ್ಗೆ ತಲುಪಿಸಿ ಅಲ್ಲಿಂದ ಅವರನ್ನು ಭಾರತಕ್ಕೆ ಕರೆತರುವ ಪ್ಲಾನ್ ಮಾಡಲಾಯಿತು. ಈ ಪ್ಲಾನಿನ ಮತ್ತೊಂದು ವಿಶೇಷ ಅಂದರೆ ಅಷ್ಟೂ ಜನ ಭಾರತೀಯರು ಕುವೈತ್ನಿಂದ ಹೊರಟು ಇರಾಕಿನ ರಾಜಧಾನಿಯಾದ ಬಾಗ್ದಾದ್ ಸಿಟಿಯನ್ನು ದಾಟಿನೇ ಜೋರ್ಡಾನ್ಗೆ ತಲುಪಬೇಕಿತ್ತು. ಸಾವಿರದ 1990ರಲ್ಲಿ ಸದಾಮ್ ಹುಸೇನ್ ಕುವೈತ್ ಮೇಲೆ ದಾಳಿ ನಡೆಸಿದರೂ ಕೂಡ ಅವನ ಗುರಿ ಭಾರತೀಯರಾಗಿರಲಿಲ್ಲ. ಆದರೆ ಹುಚ್ಚೆದ್ದು ಕಂಡ ಕಂಡ ಜನರನ್ನು ಬಲಿ ತಗೋತಾ ಇದ್ದ ಇರಾಕ್ ಸೇನೆ ಹಾಗೂ ಅಧಿಕಾರಿಗಳಿಗೆ ಯಾರು ಭಾರತೀಯರು ಯಾರು ಕುವೈತಿಗಳು ಅನ್ನೋ ವಿವೇಚನೆಯೇ ಇರಲಿಲ್ಲ. ಮನೆಗಳನ್ನು ಲೂಟಿ ಮಾಡ್ತಾ ಇದ್ರು, ಹೆಣ್ಣು ಮಕ್ಕಳ ಅಪಹರಣ ಅತ್ಯಾಚಾರಗಳು ನಡೀತಾ ಇದ್ವು. ಅಂಥ ಪರಿಸ್ಥಿತಿಯಲ್ಲಿ ಕೂಡ 1.25 ಲಕ್ಷ ಜನರನ್ನು ರಕ್ಷಿಸುವ ಭಾರಿ ಸಾಹಸಕ್ಕೆ ಮ್ಯಾಥ್ಯೂಸ್ ಕೈ ಹಾಕಿದ್ರು. ನಿರಾಶ್ರಿತರನ್ನ ಬಸ್ಸುಗಳಲ್ಲಿ ಜೋರ್ಡಾನ್ಗೆ ತಲುಪಿಸುವ ಕೆಲಸ ಆರಂಭವಾಯಿತು. ಬಸ್ಸುಗಳು ಕುವೈತ್ನಿಂದ ಹೊರಟು ಬಾಗ್ದಾದ್ ತಲುಪಿ ಅಲ್ಲಿಂದ ಜೋರ್ಡಾನ್ಗೆ ತಲುಪಬೇಕಿತ್ತು. ಅವತ್ತಲ್ಲಿ ಕೊಹ್ಲಿ ಮತ್ತು ಮ್ಯಾಥ್ಯೂಸ್ ಮಾಡಿದ ಪ್ಲಾನ್ ಸ್ವಲ್ಪ ಎಡವಟ್ಟಾದರೂ ಕೂಡ ಲಕ್ಷಾಂತರ ಜನ ಪ್ರಾಣ ಕಳ್ಕೋಬೇಕಾಗ್ತಾ ಇತ್ತು. ಇದು ಹುಚ್ಚು ನಿರ್ಧಾರ ಅಂತಲೇ ಸಾಕಷ್ಟು ಜನ ಭಾವಿಸಿದ್ರು. ಈ ಕಾರ್ಯಾಚರಣೆಯ ಬಗ್ಗೆ ಗೊತ್ತಿದ್ದ ಪ್ರತಿಯೊಬ್ಬರ ಎದೆಗಳಲ್ಲಿ ಕೂಡ ಸಾವಿರ ಸಾವಿರ ರೈಲುಗಳು ಓಡೋದಕ್ಕೆ ಶುರು ಮಾಡಿದ್ವು. ಆ ಪಾಪದ ಭಾರತೀಯರಿಗೆ ಏನೂ ಆಗದೇ ಇರಲಿ ಅಂತ ಅದೆಷ್ಟು ಕೋಟಿ ಹೃದಯಗಳು ಪ್ರಾರ್ಥಿಸ್ತಾ ಇದ್ವೋ ಏನೋ. ಕಡೆಗೆ ಮ್ಯಾಥ್ಯೂಸ್ ಅನ್ನೋ ಛಲಗಾರ ಆ ಕಾರ್ಯವನ್ನು ಸಾಧಿಸಿಯೇ ಬಿಟ್ಟ. ಸುಮಾರು 60ಕ್ಕೂ ಹೆಚ್ಚು ಬಸ್ಸುಗಳು ನಿರಾಶ್ರಿತರನ್ನು ಕುವೈತ್ನಿಂದ ಜೋರ್ಡಾನ್ನ ಅಮ್ಮನ್ಗೆ ತಲುಪಿಸುವ ಕಾರ್ಯಕ್ಕೆ ಮುಂದಾದವು. ಅವರ ಪ್ರಯಾಣ ಇರಾಕಿನ ರಾಜಧಾನಿ ಬಾಗ್ದಾದ್ ಮೂಲಕವೇ ಸಾಗಬೇಕಾಗಿದ್ದರಿಂದ ಭಾರತೀಯರೆಲ್ಲ ಭಯಭೀತರಾಗಿದ್ರು. ಆದರೆ ಸದಾಮ್ ಭಾರತೀಯರ ಪ್ರಯಾಣಕ್ಕೆ ತೊಂದರೆ ಕೊಡಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಇರಾಕಿ ಸೈನಿಕರು ಈ ಪ್ರಯಾಣವನ್ನು ತಡೆದದ್ದು ಬಿಟ್ಟರೆ ಉಳಿದ ಹಾಗೆ ಅಲ್ಲಿ ಎಲ್ಲವೂ ಮ್ಯಾಥ್ಯೂಸ್ ಎಣಿಸಿದ ಹಾಗೆ ಆಗಿತ್ತು. ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸಂಜಯ್ ಕೋಖ್ಲಿಯ ಪ್ರಯತ್ನದಿಂದ ಭಾರತ ಸರ್ಕಾರ ಮತ್ತು ಜೋರ್ಡಾನ್ ನಡುವೆ ಒಪ್ಪಂದ ಏರ್ಪಡಿತು. ಹೀಗಾಗಿ ಇರಾಕಿನ ಮೂಲಕ ಬರುವ ಭಾರತೀಯ ನಿರಾಶ್ರಿತರಿಗೆ ಜೋರ್ಡಾನ್ ಆಸರೆ ಕೊಡ್ತು. ಈ ಹಂತದಲ್ಲಿ ಮತ್ತೊಂದು ಸಮಸ್ಯೆ ಕೂಡ ಎದುರಾಗುತ್ತೆ. ಆ 1.25 ಲಕ್ಷ ಜನರ ಪೈಕಿ ಹೆಚ್ಚಿನವರ ಹತ್ರ ಪಾಸ್ಪೋರ್ಟ್ಗಳಿರಲಿಲ್ಲ. ಅವರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಬಂದಿದ್ದರಿಂದ ಅವರ ಪಾಸ್ಪೋರ್ಟ್ಗಳನ್ನು ದಲ್ಲಾಳಿಗಳೇ ಇಟ್ಕೊಂಡು ಬಿಟ್ಟಿದ್ರು. ಹೀಗಾಗಿ ಪಾಸ್ಪೋರ್ಟ್ ಸಮಸ್ಯೆ ಸೃಷ್ಟಿಯಾಯಿತು. ಈ ಸಮಸ್ಯೆಯನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ ಮ್ಯಾಥ್ಯೂಸ್ ಅಂಡ್ ಕೊಹ್ಲಿ ನಿರಾಶ್ರಿತರಿಗೆ ಜೋರ್ಡಾನ್ನಲ್ಲಿ ತಾತ್ಕಾಲಿಕ ಪಾಸ್ಪೋರ್ಟ್ ವಿತರಿಸುವ ವ್ಯವಸ್ಥೆ ಮಾಡ್ತಾರೆ. ಆ ಮೂಲಕ ಅವರಿಗೆ ಬಂದಿದ್ದ ಸಮಸ್ಯೆಗಳನ್ನು ನಿವಾರಿಸಿದರು. ಆಗಸ್ಟ್ 13ನೇ ತಾರೀಕು ಜೋರ್ಡಾನ್ನ ಅಮಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕುವೈತ್ ಭಾರತೀಯರನ್ನ ಹೊತ್ತ ಮೊದಲ ವಿಮಾನ ಮುಂಬೈ ಕಡೆಗೆ ಪ್ರಯಾಣ ಬೆಳೆಸಿತು. ಅಲ್ಲಿಂದ ಸುಮಾರು 63 ದಿನಗಳ ಕಾಲ 488 ವಿಮಾನಗಳು ಹಗಲು ರಾತ್ರಿ ಅನ್ನದೆ ನಿರಾಶ್ರಿತರನ್ನ ಭಾರತದ ಭೂಮಿಗೆ ತಂದು ಇಳಿಸಿದ್ವು. ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ನ ಈ ಕಾರ್ಯ
ಗಿನ್ನಿಸ್ ರೆಕಾರ್ಡ್ಗೆ ಏರಿತು. ಸುಮಾರು 1.75 ಲಕ್ಷ ಮಂದಿಯನ್ನ ವಿಮಾನಗಳಲ್ಲಿ ಭಾರತಕ್ಕೆ ಕರೆತರುವ ಮೂಲಕ ಜಗತ್ತಿನ ಅತಿದೊಡ್ಡ ಏರ್ಲಿಫ್ಟ್ ಮಾಡಿದ ಕೀರ್ತಿಗೆ ಭಾರತದ ವಿಮಾನ ಸಂಸ್ಥೆಗಳು ಪಾತ್ರವಾದವು. ಹೀಗೆ ಲಕ್ಷಾಂತರ ಭಾರತೀಯರ ರಕ್ಷಣೆಗೆ ಹಗಲು ಇರುಳು ಶ್ರಮಿಸಿದ ಮ್ಯಾಥ್ಯೂಸ್ ಅವತ್ತು ಆ ಜನರ ಕಣ್ಣಲ್ಲಿ ಹೀರೋ ಆದರು. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯ ಕುಂಬನಾಡು ಅನ್ನೋ ಗ್ರಾಮದಲ್ಲಿ ಹುಟ್ಟಿದ ಆ ವ್ಯಕ್ತಿ ಅದೊಂದು ಕಾರ್ಯಾಚರಣೆಯಿಂದಾಗಿ ಜಗತ್ತೇ ಗುರುತಿಸುವ ವ್ಯಕ್ತಿಯಾಗಿಬಿಟ್ರು. ಆದರೆ ಜನರ ನೆನಪಿನ ಶಕ್ತಿ ತುಂಬಾನೇ ಕಡಿಮೆ. ಹೀಗಾಗಿ ಜನರಿಗಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಶ್ರಮಿಸಿದ ಮ್ಯಾಥ್ಯೂಸ್ರ ಸಾಹಸ ವರ್ಷಗಳು ಕಳೆಯೋದ್ರಲ್ಲಿ ಮರೆತೇ ಹೋದವು. ಜನ ಕೂಡ ಅವರನ್ನು ಮರೆತು ಬಿಟ್ಟಿದ್ರು. ಆದರೆ 2016ರಲ್ಲಿ ಬಂದ ಏರ್ಲಿಫ್ಟ್ ಮೂವಿ ಆ ಸಾಧಕನನ್ನು ಮತ್ತೊಮ್ಮೆ ಸ್ಮರಿಸೋ ಹಾಗೆ ಮಾಡ್ತು. ಇನ್ನು ಈಗ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೊರಟಿರೋ ಬಹುದೊಡ್ಡ ಏರ್ಲಿಫ್ಟ್ ಮತ್ತೊಮ್ಮೆ ಮ್ಯಾಥ್ಯೂಸ್ ಅವರನ್ನು ನೆನಪಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಅವತ್ತು 1.75 ಲಕ್ಷ ಜನರನ್ನು ಕಾಪಾಡಿದ್ದ ಮ್ಯಾಥ್ಯೂಸ್ 2017ರ ಮೇ 20ನೇ ತಾರೀಕು ವಿಧಿವಶರಾದರು. ಗೆಳೆಯರೆ, ಹೀಗೆ ಭಾರತೀಯರನ್ನು ಕುವೈತ್ನಿಂದ ಕರೆತಂದ ನಂತರ ಕುವೈತ್ನ ನೆರವಿಗೆ ಅಮೆರಿಕ ಪಡೆಗಳು ಬಂದವು. 1991ರ ಜನವರಿಯಲ್ಲಿ ಆಪರೇಷನ್ ಡೆಸರ್ಟ್ ಸ್ಟ್ರಾಮ್ ಶುರುವಾಯಿತು. ಆ ದಾಳಿಗೆ ಸದಾಮ್ ಹುಸೇನ್ ಸೋಲನ್ನು ಒಪ್ಕೋಬೇಕಾಯಿತು. ಇದು ಇತಿಹಾಸದಲ್ಲಿ ಇದುವರೆಗೆ ದಾಖಲಾಗಿರುವ ಅತಿದೊಡ್ಡ ಏರ್ಲಿಫ್ಟ್ನ ಕಥೆ. ಅವತ್ತು ಯುದ್ಧ ನಡೀತಾ ಇತ್ತು, ಹೀಗಾಗಿ ಕಾರ್ಯಾಚರಣೆ ಅತ್ಯಂತ ರಿಸ್ಕಿ ಹಾಗೂ ಕ್ಷಣಕ್ಷಣವೂ ಭಯಾನಕ ಅನಿಸೋ ಆಗಿತ್ತು. ಆದರೆ ಈಗ ನಡೀತಾ ಇರೋದು ವೈರಾಣುವಿನ ವಿರುದ್ಧದ ಯುದ್ಧ. ಈಗ ಗಲ್ಫ್ ದೇಶಗಳೇ ಭಾರತೀಯರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇವೆ. ಅವರನ್ನು ಕರ್ಕೊಂಡು ಬರುವುದು ಕಷ್ಟ ಆಗದೇ ಇರಬಹುದು, ಆದರೆ ಒಟ್ಟು ಗಲ್ಫ್ ದೇಶಗಳಲ್ಲಿ 8 ಮಿಲಿಯನ್ನಷ್ಟು ಭಾರತೀಯರಿದ್ದಾರೆ. ಕೇರಳದವರೇ 2 ಮಿಲಿಯನ್ಗೂ ಹೆಚ್ಚಿದ್ದಾರೆ. ಆ ಪೈಕಿ ಕೇರಳ ಒಂದಕ್ಕೆ ಈಗ 5 ಲಕ್ಷ ಜನ ಹಿಂತಿರುಗಿ ಬರುವುದಕ್ಕೆ ನೋಂದಾಯಿಸಿಕೊಳ್ತಾ ಇದ್ದಾರೆ. ಅಂದರೆ ಸುಮಾರು 25%ರಷ್ಟು ಜನ ವಾಪಸ್ ಬರುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಗಲ್ಫ್ ದೇಶಗಳಲ್ಲಿನ 25% ಜನರನ್ನು ಕರ್ಕೊಂಡು ಬರ್ತೀವಿ ಅಂತಂದರೂ ಕೂಡ ಸುಮಾರು 20ರಿಂದ 25 ಲಕ್ಷ ಜನರನ್ನು ಭಾರತಕ್ಕೆ ಕರ್ಕೊಂಡು ಬರಬೇಕು. ಅದೇನು ಚಿಕ್ಕ ಕಾರ್ಯಾಚರಣೆ ಅಲ್ಲ. ಹೀಗಾಗಿಯೇ ವಿಮಾನಗಳು ಹಡಗುಗಳನ್ನು ಕೂಡ ಸಿದ್ಧಪಡಿಸಲಾಗಿದೆ. ಇದು ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಅತಿದೊಡ್ಡ ಕಾರ್ಯಾಚರಣೆ ಅನ್ನಿಸ್ಕೊಳ್ಳುತ್ತೆ. ಅದು ಹೇಗಿರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.